ಜಿಲ್ಲೆ ಮುಂಡರ್ಗಿ ತಾಲೂಕಿನ ಮುಕ್ತಾಪುರ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀ ವೀರಭದ್ರೇಶ್ವರ ಸೇವಾ ಸಂಸ್ಥೆ ಬೆನ್ನಿಹಳ್ಳಿ ವತಿಯಿಂದ ಶಾಲಾ ಮಕ್ಕಳಿಗೆ ಮಾಸ್ಕ್ ವಿತರಣೆ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಮುಂಡರ್ಗಿ ಗ್ರಾಮೀಣ ಸಿಆರ್ಪಿ ಆದ ಐಎಸ್ ಮುಲ್ಲಾ ಅವರು ಮಾತನಾಡಿ, ವಿದ್ಯಾಗಮ ಕಲಿಕೆ ಪ್ರಾರಂಭ ಮಾಡಿದ್ದು ಮಕ್ಕಳು ಸಾಮಾಜಿಕ ಅಂತರ ಕಾಯ್ದುಕೊಂಡು ಕಲಿಕೆ ಕಾರ್ಯಕ್ರಮ ಪ್ರಾರಂಭದಲ್ಲಿ ಶ್ರೀ ವೀರಭದ್ರೇಶ್ವರ ಸೇವಾ ಸಂಸ್ಥೆ ಬೆನ್ನಿಹಳ್ಳಿ ಇವರು ಉಚಿತ ಮಾಸ್ಕ್ ವಿತರಣೆ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದರು. ಸಂಸ್ಥೆಯ ಅಧ್ಯಕ್ಷರಾದ ರೇಖಾ ಹಿರೇಮಠ್ ಮಾತನಾಡಿ, ಕೊರೋನಾ ಮಹಾಮಾರಿ ಒಂದು ವರ್ಷದ ಕಲಿಕೆಯನ್ನು ಕಿತ್ತುಕೊಂಡು ತನ್ನದೇ ಆದ ಒಂದು ಪಾಠ ಕಲಿಸಿತು. ಮಕ್ಕಳು ದಿನನಿತ್ಯವೂ ಮಾಸ್ಕ್ ಧರಿಸಿ ಶಾಲೆಗೆ ಬಂದು ಖುಷಿಯಿಂದ ಪಾಠವನ್ನು ಕಲಿಯಬೇಕು ಎಂದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಡಿವಿ ಬಡ್ಡಿವಡ್ಡರ್, ಗುರುಮಾತೆಯಾದ ಜಿಟಿ ಸಿದ್ದಾಪುರ್, ಎಸ್ ಜೀವನಜಾಕ್ಷಿ ಸೇರಿದಂತೆ ಇನ್ನುಳಿದ ಶಾಲಾ ಸಿಬ್ಬಂದಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಉಡುಚಪ್ಪ ತಿಗ್ರಿ, ಭಾರತ್ ವೈಭವ್ ನ್ಯೂಸ್, ಮುಂಡರ್ಗಿ.